ಫ್ರೆಂಡ್ಸ್, ವೆಲ್ಕಮ್ ಟು ಮಾ ವ್ಲಾಗ್ಸ್. ತುಂಬಾ ದಿನದಿಂದ ಎಲ್ಲರೂ ಕೇಳ್ತಾ ಇದ್ರಿ, ಮೇಡಮ್ ನಿಮ್ ಫ್ಲಾಟ್ ತೋರಿಸಿ, ನಿಮ್ ಅಪಾರ್ಟ್ಮೆಂಟ್ ತೋರಿಸಿ ಅಂತ ಹೇಳಿ. ಸೊ ಫೈನಲಿ ಇವತ್ತು ನಮ್ಮ ಅಪಾರ್ಟ್ಮೆಂಟ್ ತೋರಿಸೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಅಪಾರ್ಟ್ಮೆಂಟ್ ಟೂರ್ನ ಇವತ್ತು ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ನಮ್ಮ ಅಪಾರ್ಟ್ಮೆಂಟ್ ಫುಲ್ ಆಗಿ ನೋಡಬಹುದು. ಬನ್ನಿ, ನಮ್ಮ ಅಪಾರ್ಟ್ಮೆಂಟ್ ನಾನು ಗ್ರೌಂಡ್ ಫ್ಲೋರ್ ಇಂದ ನಿಮ್ಗೆ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಈ ಒಂದು ನಂಬರ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಇದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಒಂದು ನಂಬರ್ ಮಿಸ್ ಆಗಿದೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಈ ಒಂದು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಏನಕ್ಕೆ ಆ ನಂಬರ್ ಇಲ್ಲ ಅಂತ ಹೇಳಿ. ಯಾರಾದರೂ ಹೊಸೊಬ್ರು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಒತ್ತಿ. ನಾನು ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಟೂರ್ ಜೊತೆಗೆ ನಾವು ಯಾಕೆ ಈ ಮನೆನ ಸೆಲೆಕ್ಟ್ ಮಾಡ್ಕೊಂಡ್ವಿ, ನಾವು ಯಾಕೆ ಇಲ್ಲಿಗೆ ಬಂದ್ವಿ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಬನ್ನಿ, ಕಂಪ್ಲೀಟ್ ಹೊರಗಡೆಯಿಂದ ಸ್ಟಾರ್ಟ್ ಮಾಡೋಣ. ಹೊರಗಡೆ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ಅಲ್ಲಿಂದ ಶುರು ಮಾಡಿಕೊಂಡು ಕಂಪ್ಲೀಟ್ ಆಗಿ ನಮ್ಮ ಅಪಾರ್ಟ್ಮೆಂಟ್ನ ನಿಮಗೆ ತೋರಿಸ್ತೀನಿ. ಫಸ್ಟ್, ನಾವು ಯಾಕೆ ಈ ಅಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ, ನಾನು ಬರೋಕ್ಕಿಂತ ಮುಂಚೆನೇ ಸುಮಂತ್ ಅವರು ಆಗಲೇ ನಾವು ಈ ಮನೆಗೆ ಬರಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ರು. ನಮ್ಮ ಮದುವೆ ಆಗಿದ ತಕ್ಷಣವೇ ಈ ಒಂದು ಅಪಾರ್ಟ್ಮೆಂಟ್ನ ಅವ್ರು ಸೆಲೆಕ್ಟ್ ಮಾಡಿದರು. ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂತಂದರೆ, ಈ ಒಂದು ಅಪಾರ್ಟ್ಮೆಂಟ್ ಹಿಂದುಗಡೆನೆ KTM ಸ್ಟೇಷನ್ ಇದೆ, ಹಾಗೆ ಮುಂದುಗಡೆನೆ ಬಸ್ ಸ್ಟಾಪ್ ಇದೆ. ಸೊ ಎರಡಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಸುಮಂತ್ ಅವ್ರ ಆಫೀಸಿಗೆ ಇದು ತುಂಬ ಹತ್ತಿರ ಆಗುತ್ತೆ. ಹಾಗೆ ನನಗೂ ಎಲ್ಲೇ ಸಿಗುತ್ತೋ ಅಂತ ಅವಾಗ ಇನ್ನೂ ಗೊತ್ತಿರಲಿಲ್ಲ. ಸೊ ನನಗೂ ಎಲ್ಲೇ ಸಿಕ್ಕರೂ ಕೂಡ ಇಲ್ಲಿಂದ ಅಡ್ಡಾಡೋಕ್ಕೆ ತುಂಬ ಕನ್ವೀನಿಯಂಟ್ ಆಗಿರುತ್ತೆ ಅಂತ ಹೇಳಿ ಅವ್ರು ಈ ಒಂದು ಅಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಈ ಅಪಾರ್ಟ್ಮೆಂಟು ಸ್ವಲ್ಪ ಕಾಸ್ಟ್ಲಿನೇ ಇದೆ ನಮಗೆ, ಬೇರೆ ನಮ್ಮ ಸುತ್ತಮುತ್ತ ಇರೋ ಬೇರೆ ಅಪಾರ್ಟ್ಮೆಂಟ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಅಪಾರ್ಟ್ಮೆಂಟು ಸ್ವಲ್ಪ ಕಾಸ್ಟ್ಲಿನೇ ಇದೆ. ಬಟ್ ತುಂಬ ಫೆಸಿಲಿಟೀಸ್ ಇದ್ದಾವೆ, ಏನಿಲ್ಲ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇಷ್ಟು ದೊಡ್ಡ ಅಪಾರ್ಟ್ಮೆಂಟಲ್ಲಿ ನಮಗೆ ಲೆಟರ್ಸು, ಪೋಸ್ಟು ಎಲ್ಲ ಏನಾದರೂ ಬಂದರೆ ಎಲ್ಲಿ ಹಾಕ್ತಾರೆ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ನೋಡಿ, ಈ ಒಂದು ರೂಮಲ್ಲಿ ಬಂದು ನಮ್ಮ ಯೂನಿಟ್ ನಂಬರ್ಗೆ ಹಾಕಿ ಹೋಗ್ತಾರೆ. ಈ ಒಂದು ಆಕ್ಸೆಸ್ ನಮಗೆ ಇಲ್ಲ ಹೋಗೋಕ್ಕೆ. ಸೆಕ್ಯೂರಿಟಿ ಗಾರ್ಡ್ನ ಕರ್ಕೊಂಡು ಬಂದು ಲಾಕ್ ಓಪನ್ ಮಾಡಿಸಿ ಪೋಸ್ಟ್ಮ್ಯಾನ್ ಅದರಲ್ಲಿ ಹಾಕಿ ಹೋಗಿರ್ತಾರೆ. ನಾವು ಹೇಗೆ ತಗೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ನಮ್ಮ ಅಪಾರ್ಟ್ಮೆಂಟ್ನ ಕಟ್ಟೆ ಇದು. ಇಲ್ಲಿ ಬಂದು ಕುತ್ಕೊಂಡು ಸುದ್ದಿ ಮಾಡ್ತಾ ಇರ್ತೀವಿ ಅವಾಗವಾಗ ನಮ್ಮ ಫ್ರೆಂಡ್ಸ್ ಎಲ್ಲ. ಮುಂಚೆನೂ ಒಂದು ಸ್ಪಾಟ್ ನೋಡಿದ್ರಿ ನಾನು ಕುತ್ಕೊಂಡಿದ್ದು, ಅದು ಕೂಡ ಅಷ್ಟೇ ನಮ್ಮ ಫೇವ್ರೆಟ್ ಸ್ಪಾಟು. ಕೆಲವೊಮ್ಮೆ ಈವ್ನಿಂಗ್ ಅಲ್ಲಿ ಹೋಗಿ ಕೂಡ್ತಾ ಇರ್ತೀವಿ. ಬನ್ನಿ, ಈಗ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ನೋಡೋಣ. ಇದು ನಮ್ಮ ಮನೆಯ ಆಕ್ಸೆಸ್ ಕಾರ್ಡು. ಈ ಒಂದು ಆಕ್ಸೆಸ್ ಕಾರ್ಡಿಂದನೇ ತುಂಬ ಸೇಫ್ಟಿ ಹಾಗೆ ಸೆಕ್ಯೂರಿಟಿ ಇದೆ ಈ ಮನೆಗೆ. ಅದು ಏನನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಹಿಂದೆ ಹಾಕ್ತಾ ಇರೋಂಥ ಪೋಸ್ಟು ಅಥವಾ ಏನಾದರೂ ನಮಗೆ ಲೆಟರ್ ಏನಾದರೂ ಬಂದರೆ ನಾವು ಇಲ್ಲಿ ಮುಂದೆ ಲಾಕ್ ಓಪನ್ ಮಾಡಿಬಿಟ್ಟು ತಕ್ಕೊಳ್ಬೋದು. ಹಾಗೆ ಲಾಕ್ನ ಓಪನ್ ಮಾಡಿನೂ ಇಡ್ಬೋದು. ನಮ್ಮ ಹಾಲೆಲ್ಲನೂ ನಾವು ಅಲ್ಲೇ ಓಪನ್ ಮಾಡಿ ಇಟ್ಟಿರ್ತೀವಿ. ಸೊ ಅಲ್ಲಿಂದ ತೊಗೊಳ್ತೀವಿ. ಚೈನೀಸ್ ನ್ಯೂ ಇಯರ್ ಆಗಿರೋದ್ರಿಂದ ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ ನಮ್ಮ ರಿಸೆಪ್ಷನಿಸ್ಟ್ ಕೌಂಟರ್ನ. ಇವಾಗ ನಾನು ನಿಮಗೆ ಪಾರ್ಕಿಂಗ್ ಏರಿಯಾನ ತೋರಿಸ್ತಾ ಇದ್ದೀನಿ. ಈ ಒಂದು ರೂಮ್ ಏನ್ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲನೂ ಸಿಸಿ ಕ್ಯಾಮ್ರಾಸ್ ಇಟ್ಟಿರ್ತಾರೆ. ಸೊ ಸಿಸಿ ಕ್ಯಾಮ್ರಾ ಆಪರೇಟ್ ಬಂದು ಈ ಒಂದು ರೂಮ್ ಅಲ್ಲಿಂದ ಮಾಡ್ತಾ ಇರ್ತಾರೆ. ಸೊ ಎಲ್ಲೇ ಏನಾದ್ರು ಆದ್ರೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಈಗ ನಾವು ಹೋಗ್ತಾ ಒಂದು ಎರಡು ಮೂರು ಕಡೆ ನಾನು ನಿಮ್ಗೆ ಈ ನಂಬರ್ಸ್ ನ ಡಿಸ್ಪ್ಲೇ ಮಾಡ್ತೀನಿ ನೋಡಿ, ಸೊ ದಟ್ ನಿಮ್ಗೆ ಈಸಿ ಆಗತ್ತೆ. ನಾನು ಇವಾಗ ನಿಮ್ಮನ್ನ 7th A floor ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. 1 to 7 floors ವರ್ಗೂ ಪಾರ್ಕಿಂಗ್ ಫ್ಲೋರ್ಸು. ಈ 7th A floor ಬಂದು ಕಾಮನ್ ಫ್ಲೋರು, ಅಂದರೆ ಬ್ಲಾಕ್ ಎ ಅವ್ರಿಗೆ ಮತ್ತು ಬ್ಲಾಕ್ ಬಿ ಅವ್ರಿಗೆ ಇದೊಂದು ಕಾಮನ್ ಏರಿಯಾ. ಎಲ್ಲ ಫೆಸಿಲಿಟೀಸ್ ನಮಗೆ ಈ ಕಾಮನ್ ಫ್ಲೋರ್ಸಲ್ಲಿ ಇರ್ತವೆ. ಇದು ನಮ್ಮ ಬ್ಯಾಡ್ಮಿಂಟನ್ ಕೋರ್ಟು, ಅದರಲ್ಲೇ ಟೇಬಲ್ ಟೆನ್ನಿಸ್ ಕೂಡ ಇದೆ. ನಾವು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ಯೂಸ್ ಮಾಡ್ಕೊಳ್ಬೇಕು ಅಂತಂತಂದರೆ ಒಂದು ಆ್ಯಪ್ ಇದೆ, ಅದರಲ್ಲಿ ಬುಕ್ ಮಾಡಿಕೊಂಡ್ರೆ ಟೈಮಿಂಗ್ಸ್ನೂ ಇರುತ್ತೆ. ಬುಕ್ ಮಾಡಿಕೊಂಡ್ರೆ ನಾವು ಆ ಟೈಮಲ್ಲಿ ಹೋಗಿ ಆಡ್ಬೋದು. ಒಂದು ವೀಕಲ್ಲಿ 2 ಸತಿ ಮಾತ್ರ ಅವಕಾಶ. ಹಾಗೆ ರನ್ನಿಂಗ್ ಟ್ರ್ಯಾಕ್ ಕೂಡ ಇದೆ ಇಲ್ಲಿ. ಇದು ಬಂದು ಫುಟ್ಬಾಲ್ ಕೋರ್ಟು. ಮುಂಚೆ ಎಲ್ಲ ಹೋಗಿ ಬಳಸ್ಬೇಕಿತ್ತು, ಬಟ್ ಇವಾಗೆಲ್ಲನೂ ಆ್ಯಪಲ್ಲಿ ನಾವು ಬುಕ್ ಮಾಡಿಕೊಂಡ್ರೆ ಆಯಿತು. ಇದು ಬಾಸ್ಕೆಟ್ಬಾಲ್ ಕೋರ್ಟು. Thank you.
ಎಲ್ಲ ಫೆಸಿಲಿಟೀಸ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದಾವೆ. ಎಲ್ಲ ಇದೆ ಅಂದ ತಕ್ಷಣ ಯೂಸ್ ಮಾಡ್ಕೊಳ್ತೀವಿ ಅಂತಲ್ಲ, ಬಟ್ ಇದ್ರೆ ಕೆಲವೊಂದಾದ್ರೂ ಯೂಸ್ ಮಾಡ್ಕೊಂತೀವಿ. ಅವಾಗ ಅವಾಗ ಬ್ಯಾಡ್ಮಿಂಟನ್ ಎಲ್ಲಾನು ಆಡ್ತಾ ಇರ್ತೀವಿ ಹೋಗಿ. ಇದು ಸುಮ್ನೆ ಮೇಲೆ ಆಟ ಆಡಕ್ಕೆ ಮಾಡ್ಕೊಂಡಿದ್ದಾರೆ ಫುಟ್ಬಾಲ್ ಕೋರ್ಟ್ ಮೇಲೆ. ಇಲ್ಲಿಂದ ನಮ್ಮ ಅಪಾರ್ಟ್ಮೆಂಟ್ ವ್ಯೂ ನೋಡಬಹುದು ನೀವು, ಬ್ಲಾಕ್ ಎ ಬ್ಲಾಕ್ ಬಿ. ಇದು ಒಂದು ವಾಕಿಂಗ್ ಸ್ಟ್ರೀಟ್ ತರ ಮಾಡಿದ್ದಾರೆ, ರೂಫ್ ಮೇಲ್ಗಡೆ ವಾಕಿಂಗ್ ನ ಮಾಡಬಹುದು. ಹಾಗೆ 7th ಫ್ಲೋರ್ ಯಾವ ತರ ಕಾಣ್ತಾ ಇದೆ ಅಂತ ಹೇಳಿ ನಾವು ಮೇಲಿಂದ ನೋಡಬಹುದು. ನನ್ನ ಬ್ಲಾಗ್ಸ್ ಅಲ್ಲೆಲ್ಲಾನು ನೋಡಿದ್ದೀರಾ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಏರಿಯಾನ ನಾನು ಮೇಲೆಯಿಂದ ತೋರಿಸಿದ್ದೆ, ಬಟ್ ಇವತ್ತು ನೋಡಬಹುದು ನೀವು ಹತ್ರದಲ್ಲಿನೇ. ಹಾಗೆ ಇಲ್ಲಿಂದ ಚಿಕ್ಕ ಮಕ್ಕಳ ಪ್ಲೇ ಗ್ರೌಂಡ್ ವ್ಯೂ ಕೂಡ ಹೇಗೆ ಕಾಣತ್ತೆ ಅಂತ ಹೇಳಿ ನೋಡಬಹುದು. ಬನ್ನಿ ಕೆಳಗಡೆ ಹೋಗಿ ನೋಡೋಣ ಹೇಗೆ ಕಾಣತ್ತೆ ಅಂತ ಹೇಳಿ. ಇದು ನೋಡಿ 7th ಫ್ಲೋರ್, ಆದ್ರೂ ಎಷ್ಟು ಗಿಡಗಳೆಲ್ಲ ಇದಾವೆ. ಇವಾಗ ಬನ್ನಿ ಸ್ವಿಮ್ಮಿಂಗ್ ಪೂಲ್ ಏರಿಯಾ ನೋಡೋಣ. ನಾನು ಇವಾಗ ಓದುಗರಿಗೆ ಇಷ್ಟ ಆಗುವಂತ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಲೈಬ್ರರಿ, ಹಾಗೆ ನಮ್ಮ ಆಫೀಸ್ ಕೆಲಸ ಏನಾದ್ರು ಇದ್ರೆ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ಕಾಮನ್ ಏರಿಯಾ ಏನಿದೆಲ್ಲ ಅಲ್ಲೆಲ್ಲಾನು ಫ್ರೀ ವೈಫೈ ಇದೆ, ಸೊ ಆಫೀಸ್ ವರ್ಕ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ಲೈಬ್ರರಿಯಲ್ಲಿ ಕೆಲವು ನಾವೆಲ್ಸ್ ಕೂಡ ಇದಾವೆ, ಓದ್ಬಹುದು. ಈಗ ನಾವು ಎಲ್ಲರಿಗೂ ಇಷ್ಟ ಆಗುವಂತ ಪ್ಲೇಸ್ ಗೆ ಬಂದ್ವಿ. ನೀರಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ ಆಗತ್ತೆ. ಅದರಲ್ಲೂ ಸ್ವಿಮ್ಮಿಂಗ್ ಪೂಲ್ ಇದ್ರೆ ಆಟ ಆಡಕ್ಕೆ ಅಂತೂ ಇನ್ನ ಖುಷಿ. ಇದೇನ್ ನೋಡ್ತಾ ಇದ್ದೀರಲ್ಲ, ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಆಯ್ತು. ನಾನು ನಿಮ್ಗೆ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ನ ತೋರಿಸ್ತೀನಿ. ನಿಮ್ಗೆ ಯಾವ ಸ್ವಿಮ್ಮಿಂಗ್ ಪೂಲ್ ಇಷ್ಟ ಆಯ್ತು ಅಂತ ಹೇಳಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನ್ಗೆ ಎರಡೂ ಇಷ್ಟ ಆಗತ್ತೆ. ಇದು ಎಲ್ಲಾನು ಕಿಡ್ಸ್ ಅಂತಲೇ ಮಾಡಿರೋದು. ಇದೆಲ್ಲ ಸಣ್ಣ ಪೂಲ್, ಇದು ತುಂಬಾ ಆಳ ಎಲ್ಲ ಏನು ಇರೋದಿಲ್ಲ. ಚಿಕ್ಕ ಮಕ್ಕಳು ಇಳಿದು ಆಟ ಆಡ್ತಾರೆ ಇಲ್ಲೆಲ್ಲಾನು. 1 ವರ್ಷದ ಮಕ್ಕಳು 2 ವರ್ಷದ ಮಕ್ಕಳನ್ನ ಕೂಡ ನೀರಲ್ಲಿ ಬಿಟ್ಟಿರ್ತಾರೆ ಆಟ ಆಡಕ್ಕೆ. ಒಳ್ಳೆ ಕಾಡಿನ ಮಧ್ಯನೇ ನೀರ್ ಹರಿದಿರೋ ಹಂಗಿದೆ, ತುಂಬಾನೇ ಚೆನ್ನಾಗಿದೆ. ಹಾಗೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗತ್ತೆ. ನೋಡ್ತಾ ಇದ್ದೀರಾ, ನಿಮ್ಗಾಗ್ಲೇ ಗೊತ್ತಾಗಿರ್ಬೋದು ವರ್ಕೌಟ್ ಮಾಡೋರ್ಗೆ ತುಂಬಾನೇ ಇಷ್ಟ ಆಗಿರುವಂತ ಪ್ಲೇಸ್ ಇದು. ಇದು ಬಂದು ಜಿಮ್ ಏರಿಯಾ, ಜಿಮ್ ಮಾಡೋರು ಇದ್ರು ಕೂಡ ಮಾಡ್ಬೋದು. ನಾನ್ ಕೆಲವೊಂದ್ ಸತಿ ಮಾಡ್ತೀನಿ, ಬಟ್ ಜಿಮ್ ಎಲ್ಲ ಮಾಡೋ ಹಂಗಿದ್ರೆ ಡೈಲಿನೂ ಮಾಡ್ಬೇಕು, ಒಂದಿಸ ಮಾಡಿ ಒಂದಿಸ ಬಿಡೋಂಥದ್ದು ಅಲ್ಲ. ಸೊ ನನ್ಗೆ ಕಂಟಿನ್ಯೂಸ್ ಆಗಿ ಮಾಡೋಕ್ ಆಗಲ್ಲ, ಮುಂಚೆ ಎಲ್ಲ ಮಾಡ್ತಾ ಇದ್ದೆ, ಇವಾಗ ಆಗ್ತಾ ಇಲ್ಲ ಅಷ್ಟೇ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಫಂಕ್ಷನ್ ಮಾಡಕ್ಕೆ ಎಲ್ಲ ಸಾಕಷ್ಟು ಓಪನ್ ಏರಿಯಾಗಳಿದಾವೆ. ಅದರಲ್ಲಿ ಇದು ಮೊದಲೇದು ನಾನು ನಿಮ್ಗೆ ತೋರಿಸ್ತಾ ಇರೋದು. ಅದೇ ತರ ಇನ್ನ ಬೇರೆ ಕಡೆ ಎಲ್ಲ ಇದಾವೆ. ಇದು ಏರಿಯಾ ಎಲ್ಲ ಏನ್ ನೋಡ್ತಾ ಇದ್ದೀರಲ್ಲ, ಇದು 7th A ಅಲ್ಲಿ ಪಾರ್ಟಿ ಹಾಲ್ ತರ, ಅಂದ್ರೆ ಓಪನ್ ಸ್ಪೇಸ್ ಅಲ್ಲಿನೇ ಪಾರ್ಟಿ ಮಾಡ್ಬೋದು. ಬಾರ್ಬಿಕ್ಯೂ ಅಂತ ಅಂತೀವಲ್ಲ ಅದೇ ತರನು ಇಲ್ಲಿ ಇದೆ ಗ್ರಿಲ್ಸ್ ಎಲ್ಲಾನು. ಸೊ ಅಲ್ಲೆಲ್ಲಾನು ಮಾಡ್ಕೊಳ್ಬಹುದು ಬಾರ್ಬಿಕ್ಯೂನ. ಇಲ್ಲಿ ಬರ್ತ್ಡೇ ಪಾರ್ಟೀಸ್ ಹಾಗೆ ಗೆಟ್ ಟುಗೆದರ್ ಎಲ್ಲ ಫಂಕ್ಷನ್ಸ್ ನಡೀತಾ ಇರತ್ತೆ, ಬಟ್ ಮುಂಚೆನೆ ಬುಕ್ ಮಾಡ್ಕೊಂಡ್ರೆ ನಾವು ಫಂಕ್ಷನ್ ಎಲ್ಲಾನು ಮಾಡ್ಬೋದು ಇಲ್ಲಿ. ಈಗ ನಾನು ನಿಮ್ಗೆ ಕಿಡ್ಸ್ ಜೋನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಪ್ಲೇ ರೂಮ್ ಕಿಡ್ಸ್ಗೆ, ಇದನ್ನು ತುಂಬಾ ಚೆನ್ನಾಗಿದೆ. ಎಲ್ಲ ಆಟ ಸಾಮಾನುಗಳಿದಾವೆ, ಸೊ ಮಕ್ಕಳನ್ನ ಕರ್ಕೊಂಡು ಹೋದ್ರು ಟೈಮ್ ಪಾಸ್ ಆಗುತ್ತೆ ಇಲ್ಲಿ. ಸೊ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬಾ ಚೆನ್ನಾಗಿದೆ. ಇಲ್ಲೇ 7th A ಕಾರಿಡಾರ್ ಅಲ್ಲಿ ಎಲ್ಲ ಕರ್ಬೇವಿನ ಗಿಡಗಳನ್ನ ಹಾಕೊಂಡಿದ್ದಾರೆ. ನಾವು ನಮ್ಮ ಮನೆ ಬಳಕೆಗೆ ಇಲ್ಲಿಂದನೇ ಕರ್ಬೇವನ್ನ ತಗೊಂಡ್ ಬರ್ತೀವಿ. ಹಾಗೆ ನಾವು ಈ ಫ್ಲೋರ್ ಅಲ್ಲಿನೇ ಯಾವಾಗ್ಲೂ ಹೋಗಿ ಕೂಡ್ತಾ ಇರ್ತೀವಿ ಊಟ ಆದ್ಮೇಲೆ ಸಂಜೆ ನೈಟ್. ಈಗ ನಾನು ನಿಮಗೆ ಬ್ಲಾಕ್ ಬಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇನೆ ಎರಡು ಕನೆಕ್ಟ್ ಆಗುತ್ತೆ, ಬ್ಲಾಕ್ ಎ ಹಾಗೆ ಬ್ಲಾಕ್ ಬಿ. ಏನಾದ್ರೂ ನಾವು ಒಳಗಿಂದನೇ ಹೋಗ್ಬೇಕಾಗಿತ್ತು ಅಂತಂದ್ರೆ ಈ ಕಾಮನ್ ಫ್ಲೋರ್ಗೆ ಬಂದು ಹೋಗ್ಬೋದು. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ 37 ಫ್ಲೋರ್ಸ್ ಇದಾವೆ. ನಾನಿವಾಗ ನಿಮಗೆ 37ನೇ ಫ್ಲೋರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ತುಂಬಾ ಮೇಲ್ಗಡೆ.
ಹಾಗೆ ಇದು ಬಂದು ಮೀಟಿಂಗ್ ರೂಮು, ಆಫೀಸ್ ಅವ್ರು ಎಲ್ಲರೂ ಬಂದಿದ್ರು ಅಂತಂದ್ರೆ ಮೀಟಿಂಗ್ ರೂಮ್ ತರನು ಮಾಡ್ಕೊಳ್ಬಹುದು, ಹಾಗೆ ಪಾರ್ಟಿ ಹಾಲ್ ತರನು ಮಾಡ್ಕೊಳ್ಬಹುದು. ಇಲ್ಲಿ ಎರಡೂ ಆಗ್ತಾ ಇರ್ತವೆ ಅವಾಗವಾಗ. ಇದೆಲ್ಲವೂ ಹೋದ್ರೆ ಫುಲ್ ಮೇಲೆ ಹೋಗ್ತೀವಿ. ನಾನು ನಿಮ್ಗೆ ಸ್ಕೈ ಪೂಲ್ ಅಂಡ್ ಜಾಕೂಜಿ ಇರೋ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗುವ. ತುಂಬಾನೇ ಬಿಸಿಲಿತ್ತು ನಾವು ಶೂಟ್ ಮಾಡ್ಬೇಕಾದ್ರೆ. ಇಲ್ಲೆಲ್ಲ ಅಷ್ಟೇ, ಬೆಳಗ್ಗೆ ತುಂಬಾ ಬಿಸಿಲಿರುತ್ತೆ, ಸಂಜೆ ಹೊತ್ತಲ್ಲಿ ತುಂಬಾ ಮಳೆ ಬಂದ್ಬಿಡುತ್ತೆ. ನಾನು ನಿಮ್ಗೆ ಅವಾಗ ಹೇಳಿದ್ದೆ ಇನ್ನೊಂದು ಸ್ವಿಮ್ಮಿಂಗ್ ಪೂಲ ತೋರಿಸ್ತೀನಿ ಅಂತ ಹೇಳಿ, ಅದೇ ಈ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನಂಗೆ ಹೇಳಿ. ಸ್ನೇಹಿತರೆ, ನೀವು ನೋಡ್ಬೋದು ಸ್ಕೈ ಪೂಲು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನಾವು 37th ಫ್ಲೋರ್ ಗೆ ಬಂದು ಮತ್ತೆ ಒಂದು ಫ್ಲೋರ್ ನ ಮೇಲೆತ್ತಿದೀವಿ, ಅಂದ್ರೆ 38th ಫ್ಲೋರ್ ಅಲ್ಲಿ ನಮ್ಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಮನೆಗಳ ಮೇಲೆ ಇರುವಂತ ಇದು ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಜಾಕೂಜಿ ಕೂಡ ಇದೆ. ಇಲ್ಲೆಲ್ಲ ಮನೆಗಳು ನೋಡಬಹುದು, ಹಂಚಿನ ಮನೆ, ಎಲ್ಲ ಮನೆಗಳು ಒಂದೇ ತರಾನೇ ಇದಾವೆ. ಈ ಜಾಕೂಜಿ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಪೇನ್ಸ್ ಎಲ್ಲ ಏನಾದ್ರು ಇತ್ತು ಅಂತಂದ್ರೆ ಕಡಿಮೆ ಆಗುತ್ತೆ. ತುಂಬಾ ವ್ಲಾಗ್ಸ್ ಅಲ್ಲಿ ನೋಡಿದಿರ, ನಾನು ಬೆಳಗ್ಗೆ ವಾಕಿಂಗ್ ಹೋದಾಗೆಲ್ಲ ಹೇಳಿದ್ದೀನಿ ನಮ್ಮ ಅಪಾರ್ಟ್ಮೆಂಟ್ ಹಿಂದ್ಗಡೆನೆ ಈ ಗ್ರೌಂಡ್ ಇದೆ ಅಂತ ಹೇಳಿ. ನೀವು ನೋಡಬಹುದು ಇಲ್ಲಿಂದ ಗ್ರೌಂಡ್ ಕಾಣ್ತಾ ಇದೆ. ಇಲ್ಲಿಂದ ನೀವು ನೋಡಬಹುದು ಬ್ಲಾಕ್ ಎ ಅಲ್ಲಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾನು ನಿಮ್ಮನ್ನ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ. ಮೇಲೆಯಿಂದ ವ್ಯೂ ಎಲ್ಲ ಹೇಗ್ ಕಾಣ್ತಾ ಇದೆ ಅಂತ ಹೇಳಿ ನೀವು ನೋಡಬಹುದು. ತುಂಬಾನೇ ಚೆನ್ನಾಗಿದೆ. ಮೇಲೆ ಇಂದ ಕೆಳಗೆ ನೋಡಿದಾಗ ಎಲ್ಲವೂ ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ. ನಾನು ಇವಾಗ ಮತ್ತೆ 7th day ಹೋಗ್ತಾ ಇದ್ದೀನಿ. ಇಷ್ಟು ಬಿಸಿಲಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಯ್ತು. ಸೊ ಸ್ವಲ್ಪ ಹೊತ್ತು ಕೂಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಇಲ್ಲಿ ಎಲ್ಲಾನು ಫ್ರೀ ವೈಫೈ, ಹೋಗಿ ಕುತ್ಕೊಂಡು ಮೊಬೈಲ್ ಬ್ರೌಸ್ ಮಾಡ್ಕೊಂತಾನು ಕೂಡ್ಬೋದು. ಇವಾಗ ನಾನು ನಿಮ್ಮನ್ನ ಬ್ಲಾಕ್ ಎ ಅಲ್ಲಿ ಇರುವಂತ ಒಂದು ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಅದನ್ನು ತುಂಬಾ ಚೆನ್ನಾಗಿದೆ. ಇವಾಗ ನಾನು ಹೋಗ್ತಾ ಇರೋದು 33A. ಈಗ ನಾವು ಹೋಗ್ತಾ ಇರೋದು 33A. ಇದು ಕೂಡ ಒಂದು ಕಾಮನ್ ಫ್ಲೋರು. ಸೊ ಇಲ್ಲಿ ಕೂಡ ಇಲ್ಲಿ ಕೆಲವು ಮನೆಗಳಿದಾವೆ. ಸೆಕ್ಯೂರಿಟಿ ಪರ್ಪಸ್ ಇಲ್ಲಿ ಆಕ್ಸೆಸಿಂಗ್ ಮಿಷನ್ ಕೂಡ ಇಟ್ಟಿದ್ದಾರೆ. ಯಾಕೆ ಅಂತಂತಂದ್ರೆ ಇಲ್ಲಿ ನಾವು ಯೂಸ್ ಮಾಡುವಂತ ನಮ್ಮ ಅಪಾರ್ಟ್ಮೆಂಟ್ ಆಕ್ಸೆಸ್ ಕಾರ್ಡ್ ಏನಿದೆ ಅಲ್ಲ, ಅದು ಬೇರೆ ಯೂನಿಟ್ಗೆ ಸ್ವೈಪ್ ಆಗಲ್ಲ. ಕಾಮನ್ ಫ್ಲೋರ್ಸ್ ಹಾಗೆ ನಮ್ಮ ಮನೆ ಫ್ಲೋರಿಗೆ ಮಾತ್ರ ಆಕ್ಸೆಸ್ ಆಗುತ್ತೆ. ಇನ್ನು ಬೇರೆ ಫ್ಲೋರ್ಸಿಗೆ ಹೋಗ್ಬೇಕು ಅಂತಂತಂದ್ರೆ ಆಗೋದಿಲ್ಲ. ಇದು ಕೂಡ ಒಂದು ಕಾಮನ್ ಫ್ಲೋರ್, ಇಲ್ಲಿ ಕೂಡ ಪಾರ್ಟೀಸ್ ಎಲ್ಲಾನು ಮಾಡ್ತಾರೆ. ಹಾಗೆ ಸುಮ್ಮನೆ ಕುತ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಇಲ್ಲಿ ಬರ್ಡೇ ಫಂಕ್ಷನ್ ಎಲ್ಲ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಈ ಒಂದು ಪ್ಲೇಸ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ ನಂಬರ್ ಪ್ಲೇಟ್ ನ ನೋಡಿ ಅಂತ ಹೇಳಿ. ಯಾಕೆ ಅಂತಂತಂದ್ರೆ ನಮ್ಮ ಲಿಫ್ಟ್ ನಂಬರ್ ಪ್ಲೇಟ್ ಅಲ್ಲಿ 4 ನಂಬರ್ ಇಲ್ಲ. ನೀವು ನೋಡ್ಬೋದು 33 ಆದ್ಮೇಲೆ 33A ಅಂತ ಇರುತ್ತೆ, ಆಮೇಲೆ 35 ಅಂತ ಇರುತ್ತೆ.
ಯಾಕೆ ಅಂತಂದ್ರೆ ಚೈನೀಸ್ಗೆ 4 ನಂಬರ್ ಅಂದ್ರೆ ಆಗಲ್ಲ ಅಂತೆ. ಸೊ ಇಲ್ಲಿ ಎಲ್ಲಾ ಅಪಾರ್ಟ್ಮೆಂಟ್ಗಳಿಗೆ 4 ಇರೋದು ಕಡಿಮೆ, ಜಾಸ್ತಿ ಯೂಸ್ ಮಾಡೋದಿಲ್ಲ 4 ಎಲ್ಲಾನು. 4 ಏನಾದ್ರೂ ಇತ್ತು ಅಂತಂತಂದ್ರೆ 3A ಅಂತ ಹೇಳಿ ಬಂದು ಮತ್ತೆ 5 ಅಂತ ಹೇಳಿ ಹೋಗ್ಬಿಡ್ತಾರೆ. ಸೊ ಇದು ರಹಸ್ಯ, ಯಾಕೆ 4 ನಂಬರ್ ನಮ್ಮ ನಂಬರ್ ಪ್ಲೇಟ್ ಅಲ್ಲಿ ಇಲ್ಲ ಅಂತ ಹೇಳಿ. ಹಾಗೆ ಇನ್ನೊಂದು ಫೆಸಿಲಿಟಿ ಏನಿತ್ತು ಅಂತಂದ್ರೆ ನಮ್ಗೆ 1 ಇಯರ್ ವರೆಗೂ ಫ್ರೀ ವೈಫೈ ಪ್ರೊವೈಡ್ ಮಾಡಿದ್ರು. ಸೊ ಇದು ಒಂದು ಒಳ್ಳೆ ಫೆಸಿಲಿಟಿನೇ. ನನಗೆ ಗೊತ್ತು ನಿಮ್ಮೆಲ್ಲರಿಗೂ ತುಂಬಾನೇ ಕ್ಯೂರಿಯಸ್ ಇರುತ್ತೆ ನಮ್ಮ ಮನೆ ನೋಡ್ಬೇಕು ಅಂತ ಹೇಳಿ. ನಾನು ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಟೂರ್ ಅಷ್ಟೇ ಮಾಡಿದ್ದೀನಿ, ನಮ್ಮ ಮನೆನ ಇದರಲ್ಲಿ ನಾನು ತೋರಿಸಿಲ್ಲ. ಮುಂದೆ ಬರುವಂತ ವ್ಲಾಗ್ಸ್ ಅಲ್ಲಿ ನಮ್ಮ ಮನೆ ಟೂರ್ ಕೂಡ ನಾನು ಮಾಡ್ತೀನಿ. ಈ ವಿಡಿಯೋ ಮತ್ತೆ ಲಾಂಗ್ ಆಗತ್ತೆ ಅಂತ ಅದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಇದು ನಮ್ಮ ಫ್ಲೋರ್ಗೆ ಇರುವಂತ ಒಂದು ಪ್ಲೇಸ್, ಸುಮ್ಮನೆ ಹೋಗಿ ಕುತ್ಕೊಂಡು ಬುಕ್ಸ್ ಎಲ್ಲ ಓದಕ್ಕೆ ಮಾಡಿರುವಂತದ್ದು. ಇದು ಅವ್ರವ್ರ ಫ್ಲೋರ್ಸಿಗೆ ಅವ್ರವರಿಗೆ ಮಾತ್ರ ಅಲೋ ಇದೆ. ಇಲ್ಲಿ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಕಸನ ಎಲ್ಲ ಎಲ್ಲಿ ಹಾಕ್ತೀವಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ರೂಮ್, ಈ ಒಂದು ಪ್ಲೇಸ್ ಏನಿದೆ ಅಲ್ಲ, ಎಲ್ಲ ಫ್ಲೋರ್ಸ್ ಅಲ್ಲಿ ಕೂಡ ಲಾಸ್ಟಿಗೆ ಈ ಒಂದು ರೂಮ್ ನ ಮಾಡಿದ್ದಾರೆ. ಸೊ ನಮ್ಮ ನಮ್ಮ ಕಸವನ್ನ ತಗೊಂಡು ಹೋಗ್ಬಿಟ್ಟು ನಾವು ಈ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ತಗೊಂಡು ಹೋಗ್ತಾರೆ. ಇದು ಬಂದು ಸರ್ವಿಸ್ ಲಿಫ್ಟ್ ಅಂತ ಹೇಳಿ, ನಾವೇನಾದ್ರೂ ದೊಡ್ಡ ದೊಡ್ಡ ಸಾಮಾನು ತಗೊಂಡ್ ಬರ್ತಾ ಇದ್ರೆ ಈ ಲಿಫ್ಟ್ ಮೂಲಕ ತಗೊಂಡ್ ಬರ್ಬೋದು. ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಈ ಒಂದು ಮಿಷನ್ ಮೂಲಕ ನಮ್ಗೆ ಕಾಲ್ ಮಾಡಿದ್ರೆ ನಾವು ಮನೆಯಲ್ಲೇ ಕೂತು ಅವರ ಮುಖವನ್ನು ಕೂಡ ನೋಡ್ಬೋದು. ಸಂಜೆಯ ಬೆಳಕಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಯಾವ ತರ ಮಿಂಚ್ತಾ ಇದೆ ಅಂತ ಹೇಳಿ ನೋಡ್ಬೋದು. ನಿಮ್ಗೆಲ್ಲರಿಗೂ ನಮ್ಮ ಅಪಾರ್ಟ್ಮೆಂಟ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.